ಇನ್ನೊಂದು ನಮ್ದು ಆಲ್ಮೋಸ್ಟ್ ಒಂದು 3 ಮಂತ್ಸ್ 4 ಮಂತ್ ಮೊದಲ ಒಂದು ನಾವು ಸಸ್ಪೆಂಡ್ ಮಾಡಿದ್ವಿ ನಾವು ಡಯಾಬಿಟಿಸ್ ರಿವರ್ಸಲ್ ಫುಡ್ ಕಿಟ್ ಬಗ್ಗೆ. ಅದನ್ನು ಕೂಡ ಇವಾಗ ರೇಟ್ ಕಮ್ಮಿ ಮಾಡಿಬಿಟ್ಟು 500 ರುಪೀಸ್ಗೆ ಒಂದು ಕಿಟ್ ಮಾಡಿದ್ವಿ. ಒಂದು ತಿಂಗಳು ಬರೋಷ್ಟು ಫುಡ್ ಅದರಲ್ಲಿ ಸಿಗುತ್ತೆ. ಅದನ್ನು ಶುಕ್ರವಾರ ಪ್ರತಿ 2ನೇ ಶುಕ್ರವಾರ ನಮ್ಮ ಹಾಸ್ಪಿಟಲ್ ಮೇಲಿಂದ ಬೆಂಗಳೂರು ಮಣಿಪಾಲ್ ಹಾಸ್ಪಿಟಲ್ ಜೊತೆ ಒಂದು ಟೈಅಪ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿಂದ ವಾಸ್ಕ್ಯುಲರ್ ಸರ್ಜನ್ ಡಾಕ್ಟರ್ ರಾಹುಲ್ ಅಂತ ಬರ್ತಾರೆ. ಅವರು ಕರ್ನಾಟಕದ ಪ್ರಪ್ರಥಮ ಸರ್ಟಿಫೈಡ್ ವಾಸ್ಕ್ಯುಲರ್ ಸರ್ಜನ್. ಅವರು ಅಲ್ಲಿಂದ ಪ್ರತಿ ಶುಕ್ರವಾರ ನಮ್ಮ ಹಾಸ್ಪಿಟಲ್ ಬಂದು ಅವರ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅದೇ ಒಂದು ಸಂದರ್ಭದಲ್ಲಿ ನಾವು ಒಂದು ಮೆಗಾ ಒಂದು ದೊಡ್ಡದಾದ ಡಯಾಬಿಟಿಸ್ ಸಮಗ್ರ ಡಯಾಬಿಟಿಸ್ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಸದುಪಯೋಗ ಎಲ್ಲರಿಗೂ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ. ಒಂದು ಫ್ರೀಯಾಗಿ ಕಣ್ಣಿನ ಚಿಕಿತ್ಸೆ ಇದು ತಪಾಸಣೆ ಇರುತ್ತೆ, ಮತ್ತು ಕಾಲಿನ ನರಗಳ ತಪಾಸಣೆ ಕೂಡ ಫ್ರೀ ಆಗಿರುತ್ತೆ, ಬ್ಲಡ್ ಶುಗರ್ ಫ್ರೀ ಆಗಿರುತ್ತೆ, ಕನ್ಸಲ್ಟೇಷನ್ ಫ್ರೀ ಆಗಿರುತ್ತೆ. ಎಕ್ಸೆಪ್ಟ್ ಡಾಕ್ಟರ್ ರಾಹುಲ್ದು ನಾವು ಕನ್ಸಲ್ಟೇಷನ್ ಚಾರ್ಜ್ ಮಾಡ್ತೀವಿ, ಕೆಲವರು ಪಾಪ ಅಲ್ಲಿಂದ ಬಂದಿರ್ತಾರೆ. ಹಾಗಾಗಿ ಅದ್ಬಿಟ್ಟು ಉಳಿದಿದ್ದೆಲ್ಲ ನಾವು ಫ್ರೀ ಕ್ಯಾಂಪನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಮೇನ್ಲಿ ಈಗ ಡಯಾಬಿಟಿಸ್ ಕಾಲಿನಲ್ಲಿ ಏನು ಗಾಯಗಳಾಗ್ತವೆ ಅದ್ರ ಬಗ್ಗೆ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂದರೆ, ಡಯಾಬಿಟಿಸಲ್ಲಿ ಅತ್ಯಂತ ಹೆಚ್ಚಾಗಿ ಪೇಷಂಟ್ಸ್ ಅಡ್ಮಿಟ್ ಆಗೋದು, ಹಾಸ್ಪಿಟಲೈಸ್ ಆಗೋದು ಅಂದರೆ ಡಯಾಬಿಟಿಸ್ ಕಾಲಲ್ಲಿ ಆಗೋ ಗಾಯಗಳಿಂದ. ಡಯಾಬಿಟಿಸ್ ಕಾಲಲ್ಲಿ ಗಾಯಗಳು ಯಾಕೆ ಒಣಗಲ್ಲ ಅಂದರೆ ಅದರಲ್ಲಿ ನರಗಳ ದೌರ್ಬಲ್ಯ ಇರುತ್ತೆ, ರಕ್ತನಾಳಗಳು ಶ್ರಿಂಕ್ ಆಗಿಬಿಟ್ಟಿರ್ತವೆ, ಒಂದು ರಕ್ತ ಸಂಚಲನೆ ಕುಂಠಿತವಾಗಿರುತ್ತೆ. ಹಾಗಾಗಿ ಕಾಲಿನಲ್ಲಿ ಆಗಿರೋ ಗಾಯಗಳು ಬೇಗ ವಾಸಿ ಆಗೋದಿಲ್ಲ. ಆಲ್ಮೋಸ್ಟ್ 70% ಡಯಾಬಿಟಿಸ್ ಪೇಷಂಟ್ಸಲ್ಲಿ ಈ ಒಂದು ಕಾಂಪ್ಲಿಕೇಶನ್ಸ್ ಕಾಣ್ಕೊಡುತ್ತೆ. ಈಗ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸಲ್ಲಿ ಮೇಯ್ನ್ ಆಗಿ ಬರೋದು ನಮಗೆ ಅಂದರೆ ಒಂದು ಕಣ್ಣಿಂದು ಸಮಸ್ಯೆಗಳು ಬರುತ್ತೆ, ರೆಟಿನೋಪತಿ ಅಂತ ಏನು ಹೇಳ್ತೀವಿ. ನನ್ನ ಜೊತೆ ಡಾಕ್ಟರ್ ಪಲ್ಲವಿ ಇದ್ದಾರೆ, ಅವರು ಕಣ್ಣಿನ ತಜ್ಞ ವೈದ್ಯರು, ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿದ್ದಾರೆ. ಮತ್ತು ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋದು, ಮತ್ತು ಕಿಡ್ನಿ ವೈಫಲ್ಯ, ಕಾಲಲ್ಲಿ ಗಾಯಗಳು ಒಣಗೋದಿಲ್ಲ, ಮತ್ತು ಲೈಂಗಿಕ ನಿರಾಸಕ್ತಿ, ಇವು ಮೇನ್ ಡಯಾಬಿಟಿಸಲ್ಲಿ ಬರೋ ಕಾಂಪ್ಲಿಕೇಷನ್ಸ್. ಇಷ್ಟು ಸಮಸ್ಯೆಗಳಿಗೆ ಸಮಗ್ರವಾಗಿ ಒಂದೇ ಸೂರಿನಡಿ ಒಂದು ಟ್ರೀಟ್ಮೆಂಟನ್ನು ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಜನತೆ ಕೊಡೋ ಒಂದು ಆಶಯದಿಂದ ನಾವು ಡಯಾಬಿಟಿಸ್ ಐಲೆಟ್ಸ್ ಡಯಾಬಿಟಿಸ್ ಹಾಸ್ಪಿಟಲ್ನ ಈಗ 1.5 ವರ್ಷದಿಂದ ಶುರು ಮಾಡಿದ್ದೀವಿ. ಹಂತ ಹಂತವಾಗಿ ಒಂದೊಂದೇ ಸರ್ವಿಸ್ಗಳನ್ನ ನಾವು ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ನಮಗೂ ಸುಮಾರು ಸಮಸ್ಯೆಗಳಿತ್ತು ಅದರಲ್ಲಿ, ಯಾಕಂದರೆ ಎಲ್ಲರನ್ನೂ ಒಟ್ಟಾಗಿ ಸೇರಿಸೋದು ಅದೆಲ್ಲ ಕಷ್ಟ ಇದೆ. ಬಟ್ ಈಗ ಒಂದು ಸಮಗ್ರವಾಗಿ ಎಲ್ಲ ಚಿಕಿತ್ಸೆನೂ ಒಂದೇ ಅಂದರೆ ಒಂದೇ ಒಂದು ಸೂಚನೆಯಡಿ ಆಗುವಂಥ ಹಂತಕ್ಕೆ ನಾವು ಬಂದಿದ್ದೀವಿ. ಸದ್ಯದಲ್ಲೇ ನಾವು ಇನ್ನೊಂದು ತಿಂಗಳೊಳಗಡೆ ಸಂಪೂರ್ಣ ಡಯಾಗ್ನೋಸ್ಟಿಕ್ಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಡಯಾಬಿಟಿಕ್ ರೆಟಿನೋಪತಿ ಆಗೋ ಚಾನ್ಸಸ್ ಇರುತ್ತೆ. ಡಯಾಬಿಟಿಸ್ ಪೇಷಂಟ್ಸಲ್ಲಿ ಅಪ್ರಾಕ್ಸಿಮೇಟ್ಲಿ 40% ಪೇಷಂಟ್ಸ್ನಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಆಗೋ ಚಾನ್ಸಸ್ ಇರುತ್ತೆ. ರೆಟಿನೋಪತಿ ಅಂದರೆ ಹಿಂದಿನ ನರ ಇನ್ವಾಲ್ವ್ಮೆಂಟ್ ಆಗುತ್ತೆ ಕಣ್ಣಿನ ನರ, ಅದರಲ್ಲಿ ದೃಷ್ಟಿಗೆ ತೊಂದರೆ ಆಗಂಥದ್ದು 10% ಪೇಷಂಟ್ಸಲ್ಲಿ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಡಯಾಬಿಟಿಕ್ ಐ ಸ್ಕ್ರೀನಿಂಗ್ ಮಾಡಿ ರೆಟಿನಾ ಎಕ್ಸಾಮಿನೇಷನ್ ಈ ಫ್ರೈಡೇ ಉಚಿತ ಎಕ್ಸಾಮಿನೇಷನ್ ಮಾಡ್ತಾರೆ ಹಾಸ್ಪಿಟ್ಲಿಗೆ. ದಯವಿಟ್ಟು ತಾವು ಶುಕ್ರವಾರ ಬನ್ನಿ ಸರ್, ಪ್ರತಿ 2ನೇ ಶುಕ್ರವಾರ ಇರುತ್ತೆ.